ಹಿಂದೊಮ್ಮೆ ಸಿದ್ದರಾಮಯ್ಯನವರು ಮಾಂಸ ತಿಂದು ಧರ್ಮಸ್ಥಳಕ್ಕೆ ಹೋಗಿದ್ರು ಅನ್ನೋದು ದೊಡ್ಡ ಚರ್ಚೆ ಆಗಿತ್ತು. ಹಿಂದೂ ಧರ್ಮಕ್ಕೆ ಅಪಮಾನ ಆಗಿದೆ ಅಂತ ಬಿಜೆಪಿಗರು ಮತ್ತು ಬಲಪಂಥೀಯರು ವಿರೋಧ ಮಾಡಿದ್ರು. ಆಗ ಸಿದ್ದರಾಮಯ್ಯನವರು ಮಾಂಸ ತಿಂದು ಹೋದ್ರೆ ತಪ್ಪೇನು ಅಂತ ಪ್ರಶ್ನಿಸಿದ್ದು ಮಾತ್ರ ಅಲ್ಲ, ದೇವರೆಡೆಗಿನ ತಮ್ಮ ಸ್ಪಷ್ಟತೆಯನ್ನ ಪತ್ರಕರ್ತರಿಗೆ ತಿಳಿಸಿದ್ರು. ಈಗ ಮತ್ತದೇ ಧರ್ಮಸ್ಥಳ ಕೇಂದ್ರಿತ ಸಿದ್ದರಾಮಯ್ಯ ಅವರ ಭೇಟಿ ಚರ್ಚೆಯಲ್ಲಿದೆ. ಕಳೆದ ಬಾರಿಯಂತೆ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದಂತೆ ಸಂಪ್ರದಾಯದ ಪ್ರಕಾರವೇ ಅವರು ನಡೆದುಕೊಂಡಿದ್ದಾರೆ. ಸಾಂಪ್ರದಾಯಿಕ ಆಚರಣೆಯಂತೆ ಅಂಗಿ ಕಳಚಿ, ಶಲ್ಯ ಹೊದ್ದು, ಮಡಿಯುಟ್ಟು ದೇವರ ದರ್ಶನ ಮಾಡಿದ್ದಾರೆ. ಅವರಿಗೆ ಡಿಸಿಎಂ ಡಿಕೆ ಕೂಡ ಸಾಥ್ ಕೊಟ್ಟಿದ್ರು. ದೇವರ ದರ್ಶನ ಆದ ಮೇಲೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಜೊತೆ ಅನೇಕ ವಿಚಾರದ ಬಗ್ಗೆ ಚರ್ಚೆ ಮಾಡಿರೋದಾಗಿ ಅವರೇ ಸಾಮಾಜಿಕ ಖಾತೆಗಳಲ್ಲಿ ಬರೆದುಕೊಂಡಿದ್ದಾರೆ. ಸಿಎಂ ಒಬ್ರು ಬಿಡುವನ್ನ ಮಾಡಿಕೊಂಡು ದೇವರ ದರ್ಶನ ಪಡೆದ್ರೆ ಮತ್ತು ಅಲ್ಲಿನ ಮುಖ್ಯಸ್ಥರ ಜೊತೆ ಸಮಾಲೋಚನೆ ನಡೆಸಿದ್ರೆ ಅದನ್ನ ಸುದ್ದಿ ಮಾಡುವಂತದ್ದು ಏನಿದೆ ಅಂತ ನೀವು ಅಂದುಕೊಳ್ಬಹುದು. ಇಲ್ಲಿ ಸಿದ್ದರಾಮಯ್ಯ ಎನ್ನುವ ಸೈದ್ಧಾಂತಿಕ ಬದ್ಧತೆಯ ವ್ಯಕ್ತಿಯೊಬ್ರು ಸೌಜನ್ಯ ಕೊಲೆ ಪ್ರಕರಣದ ಸುಳಿಯೊಳಗೆ ಬಿದ್ದಿರುವ ಕುಟುಂಬದ ಮುಖ್ಯಸ್ಥರನ್ನ ಭೇಟಿಯಾಗಿರುವುದು ಇದರ ಮತ್ತೊಂದು ಆಯಾಮ. ಆ ಕಾರಣಕ್ಕಾಗಿ ಇದು ಚರ್ಚೆಯ ವಿಚಾರ. ಕಾಮುಕರಿಂದ ಅತ್ಯಾಚಾರಕ್ಕೊಳಗಾಗಿ ಕೊಲ್ಲಲ್ಪಟ್ಟ ವಿದ್ಯಾರ್ಥಿನಿ ಸೌಜನ್ಯ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಈ ಬಾರಿ ಇದೇ ಕಾರಣಕ್ಕೆ ಕರಾವಳಿಯಲ್ಲಿ ನೋಟಾ ಮತ ಚಲಾಯಿಸೋಕೆ ಅಭಿಯಾನವೇ ನಡೆದಿದೆ. ಸೌಜನ್ಯ ಸಾವಿಗೆ ನ್ಯಾಯ ನೀಡಿ ಅಂತ ತಿಂಗಳಗಟ್ಟಲೆ ಹೋರಾಟ ನಡೆದಿದೆ. ಸಾವಿರಾರು ಜನ ಬಿಸಿಲು ಮಳೆ ಎನ್ನದೆ ಹೋರಾಡಿದ್ದಾರೆ, ಇನ್ನೂ ಹೋರಾಡ್ತಿದ್ದಾರೆ. ಆದರೆ ಈ ಬಗ್ಗೆ ಗೃಹ ಮಂತ್ರಿಗಳಾಗ್ಲಿ ಅಥವಾ ಸಿದ್ದರಾಮಯ್ಯನವರಾಗ್ಲಿ ಮಾತಾಡೋದೇ ಇಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಸಿದ್ದರಾಮಯ್ಯ ಅಂತ ಬೆಂಬಲಿಸಿದ ಅನೇಕರಿದ್ದಾರೆ. ಈ ಎಲ್ಲ ಸಮಾನ ಮನಸ್ಕರು ಕೇವಲ ಸಿದ್ದರಾಮಯ್ಯ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು. ಸಿದ್ದರಾಮಯ್ಯ ಅಂತಂದ್ರೆ ವ್ಯಕ್ತಿಯಾಗಿ ಅಲ್ಲ, ಬದಲಾಗಿ ಸಿದ್ಧಾಂತವಾಗಿ ಅವರ ಅಗತ್ಯ ಇದೆ ಅಂತ ಪ್ರತಿಪಾದನೆ ಮಾಡಿದ್ರು. ಆ ಎಲ್ಲರ ನಿರೀಕ್ಷೆ ಮತ್ತು ನಂಬಿಕೆಯನ್ನ ಈ ಒಂದು ಭೇಟಿ ಒಡೆದು ಹಾಕಿದ್ಯಾ? ಸದ್ಯಕ್ಕೆ ಅನುಮಾನ ಒಂದು ಕಾಣ್ತಾ ಇದೆ. ಇಲ್ಲಿಯವರೆಗಿನ ಸಿದ್ದರಾಮಯ್ಯ ಯಾವತ್ತೂ ಕೂಡ ಧಾರ್ಮಿಕ ವ್ಯಕ್ತಿಯಾಗಿ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ. ಧಾರ್ಮಿಕ ನಂಬಿಕೆಯನ್ನ ಆಡಳಿತದೊಂದಿಗೆ ಬೆರೆಸಿಲ್ಲ. ದೇವರು, ಆಹಾರ ಪದ್ಧತಿ, ನಂಬಿಕೆ, ಮೂಢನಂಬಿಕೆ ಬಗ್ಗೆ ಅವ್ರಿಗೊಂದು ಸ್ಪಷ್ಟತೆ ಇತ್ತು. ಅದನ್ನವರು ಬಹಿರಂಗವಾಗಿ ಪ್ರತಿಪಾದನೆಯನ್ನು ಮಾಡ್ತಾ ಇದ್ರು. ಅವರೆಂದೂ ಕೂಡ ಈಗಿನಂತೆ ಶಲ್ಯ ಪಂಚೆ ಹೊದ್ದು ದೇವರ ದರ್ಶನ ಮಾಡಿದ್ದು ಬಹುತೇಕ ಇಲ್ಲ ಅಂತಾನೆ ಹೇಳ್ಬೋದು. ಅದೂ ಕೂಡ ಪ್ರಸಿದ್ಧ ರಾಜಕೀಯವಾಗಿ ಪ್ರಭಾವಿ ಧಾರ್ಮಿಕ ಕೇಂದ್ರಗಳಲ್ಲಂತೂ ಇಲ್ಲವೇ ಇಲ್ಲ. ಆದ್ರೆ ಇದ್ದಕ್ಕಿದ್ದ ಹಾಗೆ ಸಿದ್ದರಾಮಯ್ಯ ಅವರ ನಿಲುವು ಬದಲಾಯ್ತಾ? ಅದೂ ಕೂಡ ಯುವತಿಯೊಬ್ಬಳ ಸಾವಿಗೆ ಜಾತಿ, ಲಿಂಗ, ಧರ್ಮ ಮರೆತು ಒಂದು ಸಮೂಹ ಹೋರಾಟ ನಡೆಸಿರುವಾಗ? ಇದರ ಬಗ್ಗೆ ಅವರ ಕಟ್ಟಾ ಬೆಂಬಲಿಗರೇ ಸಾಮಾಜಿಕ ಜಾಲತಾಣಗಳಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾವ ವಿಚಾರವನ್ನ ಚರ್ಚೆ ಮಾಡಿದ್ರಿ? ಮಹಿಳೆಯರಿಗೆ ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡೋ ಬಗ್ಗೆ ಚರ್ಚೆ ಆಯ್ತಾ? ಸೌಜನ್ಯ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸೌಜನ್ಯ ಕೊಲೆ ಬಗ್ಗೆ, ಅದರ ಹಿಂದಿರುವ ಶಕ್ತಿಗಳ ಬಗ್ಗೆ ಖುಲ್ಲಂ ಖುಲ್ಲ ಮಾತಾಡಿದ್ದ ಮಾಜಿ ಶಾಸಕ ದಿವಂಗತ ವಸಂತ ಬಂಗೇರ ಅವರ ನುಡಿನಮನ ಕಾರ್ಯಕ್ರಮ ಅದೇ ದಿನ ಬೆಳ್ತಂಗಡಿಯಲ್ಲಿತ್ತು. ಆದರೆ ಬಂಗೇರರ ಆಪ್ತರಾದ ಸಿದ್ದರಾಮಯ್ಯ ಹೋಗಿದ್ದು ಧರ್ಮಸ್ಥಳಕ್ಕೆ ಧರ್ಮಾಧಿಕಾರಿಗಳ ಭೇಟಿಗೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಸರ್ಕಾರದ ಕೆಲಸ ಮೆಚ್ಚಿ ಇದೇ ವೀರೇಂದ್ರ ಹೆಗಡೆ ಅವರು ಪತ್ರ ಬರೆದಿದ್ರು. ಅದೊಂಥರ ಸೌಜನ್ಯ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ ಅನ್ನೋ ಆರೋಪ ಕೇಳಿಬಂದಿತ್ತು. ಈಗ ನೊಂದ ತಾಯಿಗೆ ಒಂದು ಸಾಂತ್ವನ ಹೇಳೋಕೆ ಸಾಧ್ಯವಿಲ್ಲದ ರಾಜ್ಯದ ಮುಖ್ಯಮಂತ್ರಿಯೊಬ್ಬರು ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಿದೆ. ವಿಷಯ ಬಹಳ ಸರಳ. ಈಗಿನ ವ್ಯವಸ್ಥೆಯಲ್ಲಿ ದೊಡ್ಡವರ ಅನುಕೂಲಕ್ಕೆ ಏನೆಲ್ಲ ವ್ಯವಸ್ಥೆ ಬೇಕೋ ಅದನ್ನ ಅವರು ಮಾಡ್ಕೊಳ್ತಾರೆ. ದೊಡ್ಡ ಹುದ್ದೆಯಲ್ಲಿರೋರ ಸಂಪೂರ್ಣ ಸಹಕಾರ ಮತ್ತು ಸಹಮತ ಅವರಿಗಿರುತ್ತೆ. ಧರ್ಮಸ್ಥಳವನ್ನ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡೋ ಬಗ್ಗೆ ಯಾವ ಸರ್ಕಾರಗಳು, ಸಚಿವರು ಮಾತಾಡೋದೇ ಇಲ್ಲ. ಈ ಸಿದ್ಧಾಂತ, ಸ್ಪಷ್ಟತೆ ಇವೆಲ್ಲ ಕಣ್ಣಿಗೆ ಮಣ್ಣೆರಚೋ ತಂತ್ರ ಅಷ್ಟೇ, ಮತ್ತೇನಿಲ್ಲ. ಇನ್ನು ಪತ್ರಕರ್ತೆ ಗೌರಿ ಹತ್ಯೆಗೆ ಸಂಭ್ರಮ ಪಟ್ಟಿದ್ದ, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ದಿಕ್ಕಿನಲ್ಲಿರೋ, ಕಾಂಗ್ರೆಸ್ ವಿರುದ್ಧ ನಿರಂತರ ದಾಳಿ ನಡೆಸಿದ್ದ ಪತ್ರಕರ್ತರೊಬ್ಬರ ಪುಸ್ತಕ ಬಿಡುಗಡೆಗೆ ಸಿದ್ದರಾಮಯ್ಯನವರು ಹೊರಟು ನಿಂತಿದ್ರು. ಅದಕ್ಕೆ ವ್ಯಾಪಕ ಖಂಡನೆ ವ್ಯಕ್ತವಾಯಿತು. ಆಗ ಆ ಕಾರ್ಯಕ್ರಮಕ್ಕೆ ಹೋಗುವುದನ್ನ ರದ್ದು ಮಾಡಿದ ಸಿದ್ದರಾಮಯ್ಯನವರು ಸ್ವಲ್ಪ ಸಮಯದ ಬಳಿಕ ಅದೇ ಪತ್ರಕರ್ತರ ಜೊತೆ ಕ್ರಿಕೆಟ್ ಆಡಿ ಖುಷಿ ಪಟ್ಟಿದ್ರು. ಇಂತಹ ಇಬ್ಬಗೆ ನೀತಿಯನ್ನ ಸಿದ್ದರಾಮಯ್ಯನವರು ಮತ್ತೆ ಮತ್ತೆ ತೋರ್ತಾನೆ ಇದ್ದಾರೆ. ಮುಖ್ಯಮಂತ್ರಿಗಳು ದೇವರ ದರ್ಶನಕ್ಕೆ ಹೋಗಿ ಬಂದ್ಬಿಡ್ಬಹುದಿತ್ತು, ಧರ್ಮಾಧಿಕಾರಿಗಳ ದರ್ಬಾರಿಗೆ ಹೋಗುವ ಅವಶ್ಯಕತೆ ಏನಿತ್ತು? ಅದರಿಂದ ಜನಸಾಮಾನ್ಯರಿಗೆ ವ್ಯವಸ್ಥೆಗೆ ರವಾನೆಯಾಗುವ ಸಂದೇಶ ಏನು? ಸಾವಿರಾರು ಜನರ ಹೋರಾಟಕ್ಕೆ ಬೆಲೆ ಇಲ್ಲದಂತಾಗ್ಲಿಲ್ವೇ? ಮುಖ್ಯಮಂತ್ರಿಗಳೇ ಏನೂ ಸಮಸ್ಯೆ ಇಲ್ಲ ಅಂತ ಮೊಹರು ಒತ್ತಿದಂತಾಗ್ಲಿಲ್ವೇ? ಒಂದು ಅಮಾಯಕ ಜೀವ ಅನ್ಯಾಯವಾಗಿ ಹೋಗಿದೆ, ಅದರ ತನಿಖೆ ತಾರ್ಕಿಕ ಅಂತ್ಯ ತಲುಪಿಲ್ಲ, ನಿಜವಾದ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಿಲ್ಲ, ಯಾರನ್ನೋ ಬಲಿಪಶು ಮಾಡಲಾಗಿದೆ ಅನ್ನೋ ಅಭಿಪ್ರಾಯ ಸಾರ್ವಜನಿಕರಲ್ಲಿದೆ. ಹೀಗಿರುವಾಗ ಆ ಬಗ್ಗೆ ಏನನ್ನೂ ಮಾತಾಡದ ಸಿಎಂ ಸಿದ್ದರಾಮಯ್ಯ ಹೀಗೆ ಹೋಗಿ ಭೇಟಿ ಮಾಡಿರುವುದು ಎಷ್ಟು ಸರಿ? ಈ ಎಲ್ಲಾ ಪ್ರಶ್ನೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಿದೆ. ಕಾಂಗ್ರೆಸ್ ಬೇರೆ, ಸಿದ್ದರಾಮಯ್ಯ ಬೇರೆ ಅಂತ ಅವರನ್ನ ಬೆಂಬಲಿಸಿದವರು, ಅವರ ಬೆನ್ನಿಗೆ ನಿಂತವರು ಈಗ ಗೊಂದಲದಲ್ಲಿದ್ದಾರೆ. ಹೀಗ್ಯಾಕೆ ಮಾಡಿದ್ರು ಸಿದ್ದರಾಮಯ್ಯ ಅಂತ ಕೇಳ್ತಿದ್ದಾರೆ. ಆದ್ರೆ ಆ ಪ್ರಶ್ನೆಗಳಿಗೆ ಉತ್ತರಿಸೋರು ಯಾರು?